ಅಮ್ಮನನ್ ನೋಡು, ಎಂತಹ ಪರಿಸ್ಥಿತಿ ಬಂದರೂ ಹಾಡು ಹಾಡ್ತಾಳೆ. ನನಗೆ ಅವಳು ಬಹಳ ಇಷ್ಟ. ಅಂತ್ರ, ನೀನು ಎರಡು ಬೇರೆ ಬೇರೆ ರೀತಿಯ ರಿಬ್ಬನ್ ಕಟ್ಕೊಂಡಿದೀಯ? ಹೌದಮ್ಮ, ನನಗೆ ಎರಡೂ ಬಣ್ಣ ಇಷ್ಟ, ಹಾಗಾಗಿ ನಾನು ಎರಡನ್ನೂ ಜೊತೆಯಲ್ಲೇ ಕಟ್ಕೊಂಡಿತ್ತು. ಸರಿ, ಹೇಗಾದ್ರೂ ಸರಿ, ಖುಷಿಯಾಗಿರು. ಸರಿ, ನಿನ್ನ ಲಂಚ್ ಬಾಕ್ಸ್ ಕೊಡು. ಯಾರೋ ನನ್ ಜೊತೆ ಮಾತಾಡಲ್ಲ, ಬಹುಶಃ ನಾನು ಅವರ ಸಮೂಹದ ಭಾಗ ಆಗಿರೋಕೆ ಲಾಯಕ್ಕಿಲ್ಲ. ಎಲ್ಲರ ಬಳಿಯೂ ಸುಂದರ ಸುಂದರ ಟಿಫಿನ್ ಇದೆ, ಎಲ್ಲರೂ ಜೊತೆಯಾಗಿ ಊಟ ಮಾಡ್ತಾರೆ, ಯಾರೂ ಸಹ ತಮ್ಮ ಊಟವನ್ನು ನನ್ ಜೊತೆ ಹಂಚ್ಕೊಳ್ಳಲ್ಲ. ನನ್ ಜೊತೆ ಯಾರಿಲ್ಲ ಅಂತ ಬೇಜಾರಾಗ್ತಿದೆ. ಹಲೋ ಅಂತರ, ನೀನ್ ನನ್ ಜೊತೆ ಹೊರಗೆ ತಿರುಗಾಡೋದಕ್ಕೆ ಬರ್ತೀಯ? ನೀನು ಹುಷಾರಾಗಿದ್ಯಾ ಮಗಳೇ? ನಿನ್ಗೇನು ತೊಂದರೆ ಆಗಿದೆ ಅಂತ ಅನಿಸ್ತಿದೆ? ಎಲ್ಲ ಆರಾಮ ತಾನೆ? ನನಗೆ ಯಾರೂ ಗೆಳೆಯರಿಲ್ಲ, ನನಗೆ ನಾನು ಏಕಾಂಗಿ ಅಂತ ಅನಿಸ್ತಾ ಇದೆ. ಅವರೆಲ್ಲ ಜೊತೆ ಜೊತೆಗೆ ಆಟ ಆಡ್ತಾ ಹಾಡ್ತಾ ಕುಣಿತಾ ಇರೋದನ್ನ ನೋಡಿದಾಗೆಲ್ಲ ನನ್ಗನ್ಸುತ್ತೆ ನಾನು ಸಮೂಹದ ಭಾಗ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಯಾರೂ ನನ್ನ ಹತ್ರ ಮಾತಾಡಲ್ಲ, ಯಾರೂ ನನ್ ಜೊತೆ ತಮ್ಮ ಟಿಫಿನ್ ಕೂಡ ಹಂಚ್ಕೊಳ್ಳಲ್ಲ. ನಾನು ಯಾವಾಗ್ಲೂ ಒಬ್ಳೇ ಊಟ ಮಾಡ್ತೀನಿ. ಅಂತ್ರ, ನನಗೆ ಹೆಮ್ಮೆ ಇದೆ ನಿನ್ನ ಮನಸ್ಸಿನಲ್ಲಿದ್ದುದನ್ನ ಹೇಳಿದ್ದಕ್ಕೆ. ನಿನ್ನಮ್ಮ ಪೌಷ್ಟಿಕಾಹಾರ ಕೊಟ್ಟಿದ್ದಾರೆ, ಅದು ಯಾವುದೇ ಸುಂದರ ಟಿಫಿನ್ ಬಾಕ್ಸ್ಗಿಂತ ಚೆನ್ನಾಗಿದೆ. ನನಗೊತ್ತು ಅನೇಕ ಬಾರಿ ಇದು ನಿನಗೆ ಬಹಳ ಕಷ್ಟ ಆಗುತ್ತೆ, ಆದ್ರೆ ನಿನ್ನ ಒಳಗೆ ಅಂತಹ ಪರಿಸ್ಥಿತಿಗಳಲ್ಲೂ ಸಕಾರಾತ್ಮಕವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇದೆ. ನೀನು ಒಬ್ಳೇ ಇರೋದಲ್ಲ, ನೀನು ಆಯ್ಕೆ ಮಾಡಿದ ವಿಧಾನದಿಂದ ಇಂತಹ ಮನೋಭಾವವನ್ನು ಸಂಭಾಳಿಸಬಹುದು. ನನ್ನ ಅಮ್ಮ ಹೇಳ್ತಾಳೆ, ನಾನೇನಾದ್ರೂ ನನ್ನ ಭಾವನೆಗಳನ್ನು ನಿಯಂತ್ರಿಸೋಕೆ ಸಾಧ್ಯ ಆಗದಿದ್ರೆ ಈ ಹಾಡನ್ನು ಹಾಡು, ಅದರಿಂದ ನೆಮ್ಮದಿ ಸಿಗುತ್ತೆ ಅಂತ. ಓ, ಹಾಗೂ ನೀನು ಮೂಲೆಯಲ್ಲಿ ಕುಳಿತು ಈ ಹಾಡನ್ನು ಗುಣಗುಣಿಸ್ತಿದ್ದಿ? ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ದಯವಿಟ್ಟು ಗಮನ ಕೊಡಿ. ನಮ್ಮ ವಿದ್ಯಾಲಯ ಒಂದು ಅಂತರ್ಶಾಲಾ ಗಾಯನ ಸ್ಪರ್ಧೆಯನ್ನು ಆಯೋಜಿಸುತ್ತದೆ. ನೀವೇನಾದರೂ ಇದರಲ್ಲಿ ಭಾಗವಹಿಸ ಬಯಸಿದರೆ ಇಲ್ಲಿಗೆ ಬಂದು ತರಗತಿಗಾಗಿ ಕೆಲವು ಸಾಲುಗಳನ್ನು ಹಾಡಿ. ಸರಿ, ಪ್ರಾರಂಭಿಸೋಣ. ಒಳ್ಳೆ ಪ್ರಯತ್ನ ಮಕ್ಕಳೇ. ಇನ್ನು ಯಾರಾದ್ರೂ? ಅಂತ್ರ, ನೀನು ಕ್ಲಾಸಿಗೆ ನಿನ್ನ ಪ್ರತಿಭೆ ತೋರಿಸಲ್ವಾ? ಅವಳ ಕೂದ್ಲನ್ ನೋಡಿ, ಅವಳೆರಡು ಬೇರೆ ಬೇರೆ ಬಣ್ಣದ ರಿಬ್ಬನ್ ಕಟ್ಕೊಂಡು ಬರ್ತಾಳೆ, ಎಷ್ಟೊಂದು ಪೆದ್ದು. ಮೇಡಮ್ ಎಷ್ಟು ಒಳ್ಳೆಯವರು, ನನಗೆ ಸಹಾಯ ಮಾಡ್ತಾರೆ. ಅಮ್ಮ ಕೊಟ್ಟ ಪ್ರೇರಣೆಯಿಂದ ನಾನಿವತ್ತು ಚೆನ್ನಾಗಿ ಹಾಡ್ತಿದ್ದೀನಿ, ನನ್ನ ಪ್ರತಿಭೆ ತೋರಿಸಬಲ್ಲೆ. Beyond the time. ಅಂತ್ರ ತನ್ನ ಸವಾಲು ಎದುರಿಸುವ ಮನೋಭಾವನೆಯನ್ನು ನಿಯಂತ್ರಿಸಿದಳು. ಹೇಗೆ ಅವಳು ತನ್ನ ತರಗತಿಯ ಮುಂದೆ ನಿಂತಿದ್ದಳೋ ಅದೇ ಆತ್ಮವಿಶ್ವಾಸದೊಂದಿಗೆ ಅಂತರ್ವಿದ್ಯಾಲಯ ಸ್ಪರ್ಧೆಯಲ್ಲಿ ತನ್ನ ಪ್ರತಿಭೆ ತೋರಿಸಲು ಸಿದ್ಧವಾಗಿದ್ದಳು. ವಾ, ಈ ಹುಡುಗಿಗೆ ಎಷ್ಟು ಒಳ್ಳೆಯ ಧ್ವನಿ ಇದೆ! ಇವಳು ಹಾಡಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ಇವಳು ನಮ್ಮ ಮಗಳು. ಅಂತರ್ ವಿದ್ಯಾಲಯ ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗೆದ್ದವರು ಅಂತರ. ಮನೋಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿಯಂತ್ರಣ ಮಾಡುವುದು ಬಹಳ ಅಗತ್ಯ. ನಮ್ಮ ನೋಡುವ, ಕೇಳುವ, ಮೂಸುವ, ಮುಟ್ಟುವ ಮತ್ತು ಯೋಚಿಸುವ ಸಾಮರ್ಥ್ಯದಂತೆ ಅನುಭವಿಸುವ ಸಾಮರ್ಥ್ಯ ಕೂಡ ಆತ್ಮ ಜಾಗೃತಿಗೆ ಅಷ್ಟೇ ಮಹತ್ವಪೂರ್ಣವಾಗಿದೆ. ಪ್ರೌಢ ಮಕ್ಕಳು ಭಾವನಾತ್ಮಕ ಒತ್ತಡವನ್ನು ಎದುರಿಸುವ ಸಮಯದಲ್ಲಿ ಮನೋಭಾವವನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಪ್ರೌಢಾವಸ್ಥೆಯಲ್ಲಿ ಬಹಳ ಮುಖ್ಯವಾಗಿದೆ. ಸದಾ ನೆನಪಿಡಿ, ನೀವು ಒಬ್ಬರೇ ಅಲ್ಲ, ನೀವು ನಿಮ್ಮ ಭಾವನೆಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಬೇಕು. ನಿಮ್ಮ ಒಳಗೆ ಪ್ರೀತಿ ಮತ್ತು ಸಹಯೋಗದ ಭಾವನೆ ಇದೆ ಮತ್ತು ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಒಳಿತು ಬಹಳ ಪ್ರಾಮುಖ್ಯವಾಗಿದೆ.